ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 108ನೇ ಮನ್ ಕಿ ಬಾತ್ ಅನ್ನ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ಅಂತ್ಯೋದಯ ವಾರ್ಡ್ನಲ್ಲಿ ವಾರ್ಡ್ ಕಾರ್ಯಕರ್ತರ ಅಂತ್ಯೋದಯ ಭವನದಲ್ಲಿ ನಮ್ಮ ವಾರ್ಡ್ ಕಾರ್ಯಕರ್ತರ ಜೊತೆಗೆ ಕುಳಿತು ಇಲ್ಲಿಯ ಯಶವಂತಪುರ ಮಂಡಲ ಅಧ್ಯಕ್ಷ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ನಮ್ಮ ಹಿರಿಯ ನಾಯಕರುಗಳಾಗಿರ್ತಕ್ಕಂಥ ಅಂಜನಪ್ಪ ಅವರು ಇರ್ಬೋದು, ಸತ್ಯಣ್ಣ ಇರ್ಬೋದು, ಇವರೆಲ್ಲರ ಜೊತೆಗೆ ಸೇರಿ ಇವತ್ತು ಮನ್ ಕಿ ಬಾತ್ ಅನ್ನ ಕೇಳಿದ್ದೇವೆ. ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಒಂದು ವಿಶೇಷತೆ ಇದೆ. ಅವರು ರಾಜಕಾರಣದ ಬಗ್ಗೆ ಇವತ್ತಿನವರೆಗೂ ಮನ್ ಕಿ ಬಾತ್ ನಲ್ಲಿ ಮಾತಾಡಿಲ್ಲ. ಅವರು ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ನಡೀತಕ್ಕಂಥ ಒಳ್ಳೆ ವಿದ್ಯಮಾನಗಳನ್ನ ಮನ್ ಕಿ ಬಾತ್ ಮೂಲಕ ನಮ್ಮ ನಡುವೆ ಹಂಚಿಕೊಳ್ತಾರೆ. ಪ್ರತಿಯೊಂದು ಮನ್ ಕಿ ಬಾತ್ ಕೂಡ ಒಂದು ಹೃದಯದಲ್ಲಿ ಒಂದು ತಲ್ಲಣವನ್ನು ಉಂಟು ಮಾಡುತ್ತೆ. ಪ್ರತಿಯೊಬ್ಬರಿಗೂ ಒಂದು ನಾನೇನಾದ್ರೂ ಮಾಡಬೇಕು ಅನ್ನುವಂತ ಒಂದು ತುಡಿತವನ್ನ ನಿರ್ಮಾಣ ಮಾಡುತ್ತೆ. ಆ ರೀತಿ ಒಂದು ತುಡಿತ ಮಾಡೋದ್ರೊಳಗೆ ನಿರ್ಮಾಣ ಮಾಡೋದ್ರೊಳಗೆ ಯಶಸ್ವಿಯಾಗಿದೆ. ಎಷ್ಟೋ ಜನ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕೇಳಿ ತಮ್ಮ ಬದುಕಿನಲ್ಲಿ ಪರಿವರ್ತನೆ ತಂದ್ಕೊಂಡಿದ್ದಾರೆ. ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವಂತ ಕೆಲಸವನ್ನ ಮನ್ ಕಿ ಬಾತ್ ನಮಗೆ ಮೂಡಿಸುತ್ತೆ ಅನ್ನೋದು ನನ್ನ ಭಾವನೆ. ನಾನು ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ನಮ್ಮ ದೇಶದಲ್ಲಿ ನಿಮ್ಮ ರೀತಿಯ ಪ್ರಧಾನಮಂತ್ರಿಗಳನ್ನ ನಮ್ಮ ದೇಶ ಪಡೆದಿದ್ದು ಒಂದು ಸೌಭಾಗ್ಯದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಸರ್, ಇನ್ನು ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದೀವಿ. 4-5 ತಿಂಗಳಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಕೂಡ ಬರ್ತಾ ಇದೆ. ಒಂದ್ ಕಡೆ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ, 2024 ಕ್ಯಾಲೆಂಡರ್ ವರ್ಷದ ಶುಭಾಶಯಗಳನ್ನ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಂಸ್ಕೃತಿಕವಾಗಿ ನಮ್ಮ ಹೊಸ ವರ್ಷ ಅದು ಯುಗಾದಿ ಬರುತ್ತೆ, ಆದರೆ ಜಾಗತಿಕವಾಗಿ ಇದೊಂದು ಕ್ಯಾಲೆಂಡರ್ ಇಯರ್ ಆಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸಂಭ್ರಮ ಪಡೋದಕ್ಕೆ ಪ್ರತಿಯೊಂದು ಸಂಗತಿಯೂ ಕೂಡ ಬಳಸ್ಕೊಳ್ಬೇಕು. ಹಾಗಾಗಿ 2024 ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಸಕಾರಾತ್ಮಕ ಬದಲಾವಣೆ ತರಲಿ ಅಂತ ನಾನು ಶುಭ ಹಾರೈಸ್ತೇನೆ. ರಾಮ ಮಂದಿರದ ನಿರ್ಮಾಣ 500 ವರ್ಷಗಳ ನಿರಂತರ ಸಂಘರ್ಷ, ಒಂದು ಹೋರಾಟದ ಫಲವಾಗಿ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ. ಯಾವಾಗ ಆಕ್ರಮಣಕಾರಿ ಮೊಘಲ್ ಆಕ್ರಮಣಕಾರಿ ಬಾಬರ್ ಅಯೋಧ್ಯೆಯಲ್ಲಿದ್ದಂತ ರಾಮ ಮಂದಿರವನ್ನ ಧ್ವಂಸ ಮಾಡಿ ತನ್ನ ಸೇನಾಧಿಪತಿ ಮೀರ್ ಬಾಕಿಯ ಮೂಲಕ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿದ, ಅವತ್ತಿನಿಂದ ಸಾವಿರಾರು ಸಣ್ಣ ಪುಟ್ಟ ಹೋರಾಟಗಳು ಯುದ್ಧಗಳು ನಡೆದೇ ಇದ್ದಾವೆ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ. ಭಾರತೀಯ ಜನತಾ ಪಾರ್ಟಿ ಆದರೂ ಕೂಡ ಕಳೆದ 4 ದಶಕಗಳಿಂದ ನಮ್ಮ ಪ್ರಣಾಳಿಕೆಯಲ್ಲಿ ಮಂದಿರ ವಹಿ ಬನಾಯಂಗೆ, ಮಂದಿರ ಅಲ್ಲೇ ಕಟ್ತೇವೆ ಅನ್ನುವಂತ ಸಂಕಲ್ಪದೊಂದಿಗೆ ನಾವು ಪ್ರಯತ್ನಶೀಲರಾಗಿದ್ವಿ. ನಮ್ಮ ನಾಯಕರಾದಂತ ಲಾಲ್ಕೃಷ್ಣ ಅಡ್ವಾಣಿ ಅವರು ಸೋಮನಾಥದಿಂದ ಅಯೋಧ್ಯೆವರೆಗೆ ರಥಯಾತ್ರೆಯನ್ನೇ ಸಂಘಟಿಸಿ ಜನಮಾನಸದಲ್ಲಿ ಮತ್ತೆ ರಾಮನ ಮಂದಿರದ ನಿರ್ಮಾಣ ಆಗಬೇಕು ಅನ್ನುವಂತ ಸಂಕಲ್ಪವನ್ನು ಗಟ್ಟಿಗೊಳಿಸಿದ್ರು. ಬಹುಶಃ ನಾವೆಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತಿದ್ರೆ ಅದಕ್ಕೆ ಈ ಒಂದು ಹೋರಾಟವೂ ಕೂಡ ಒಂದು ಕಾರಣ. ನನಗೊಂದು ಸಂತೋಷ ಸಂಗತಿ, 90 ಕರ್ಸೇವೆ ಮತ್ತು 92 ಕರ್ಸೇವೆಯಲ್ಲಿ ಪಾಲ್ಗೊಳ್ಳುವಂತ ಸೌಭಾಗ್ಯ ನನ್ನದಾಗಿತ್ತು ಅನ್ನೋದು ಒಂದು ಸಂತೋಷ ಸಂಗತಿ ಅಂತ ನಮ್ಮ ಕನಸು. ಎಷ್ಟೋ ಜನ ರಾಮ ಮಂದಿರ ನಿರ್ಮಾಣಕ್ಕಾಗಿ ಪ್ರಾಣನೇ ಕೊಟ್ಟಿದ್ದಾರೆ, ತಮ್ಮ ಬದುಕನ್ನೇ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಇವತ್ತು ಸಂತೃಪ್ತಿ ಸಿಕ್ಕಿದೆ. ಮಂದಿರ ನಿರ್ಮಾಣ ಅಲ್ಲ ಆಗ್ತಿರ್ತಕ್ಕಂಥದ್ದು, ಕೇವಲ ರಾಮನ ಮಂದಿರ ಮಾತ್ರ ಅಲ್ಲ, ರಾಮ ರಾಜ್ಯದ ನಿರ್ಮಾಣದ ಅಡಿಪಾಯ ಅಂತ ನಾನು ಭಾವಿಸ್ತೇನೆ. ಇದರಿಂದ ಸಾಂಸ್ಕೃತಿಕ ಪುನರುತ್ಥಾನ, ಭಾರತ ಆತ್ಮನಿರ್ಭರ ಆಗೋದಕ್ಕೆ, ಭಾರತ ವಿಶ್ವಗುರು ಆಗೋದಕ್ಕೆ ಈ ರಾಮ ಮಂದಿರವೂ ಕೂಡ ನಮಗೆ ಪ್ರೇರಣೆ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ವಿಶೇಷವಾಗಿರೋ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸರ್, ನಿನ್ನೆ ಡೈರೆಕ್ಟ್ ಆಗಿ ಅರ್ಜಿದಾರರೇ ಪ್ರಧಾನಿಗಳು ಹೋದಾಗ ಪುಷ್ಪವೃಷ್ಟಿಯನ್ನ ಮಾಡಿ ಸ್ವಾಗತವನ್ನ ಮಾಡಿದ್ದಾರೆ. ಹಾ, ಒಂದು ಒಳ್ಳೆ ಬೆಳವಣಿಗೆ. ಬಹುಶಃ ಅನ್ಸಾರಿ ಯಾವುದೋ ಪೂರ್ಣ ಹೆಸರು ಗೊತ್ತಿಲ್ಲ ನನಗೆ, ಇಕ್ಬಾಲ್ ಅನ್ಸಾರಿ ಅವರು ಪುಷ್ಪ ವೃಷ್ಟಿ ಮಾಡಿರ್ತಕ್ಕಂಥದ್ದು ಬದಲಾಗುತ್ತಿರುವ ಭಾರತದ ಸಂಕೇತ. ರಾಮ ಬರೀ ಹಿಂದೂಗಳಿಗೆ ಪೂರ್ವಜ ಅಲ್ಲ, ಭಾರತದ ಎಲ್ರಿಗೂ ಪೂರ್ವಜ. ರಾಮನ ಪ್ರೇರಣೆ ಜಗತ್ತಿನ ಮೇಲಾಗಿದೆ, ಜಗತ್ತಿನ ಸಂಸ್ಕೃತಿಯ ಮೇಲಾಗಿದೆ. ರಾಮ ಅಂತಂದ್ರೆ ಅದೊಂದು ರೀತಿ ಅವ್ಯಕ್ತವಾಗಿರ್ತಕ್ಕಂಥ ಆನಂದವನ್ನು ತಂದುಕೊಡ್ತಕ್ಕಂಥ ಹೆಸರು. ರಾಮನ ಹೆಸರೇ ಪ್ರಿಯ, ಎಲ್ರಿಗೂ ನಮ್ಮವರು ಅಂತ ಭಾವಿಸುವನು ರಾಮ. ಹಾಗಾಗಿ ಇಕ್ಬಾಲ್ ಅನ್ಸಾರಿ ಅವರಿಗೂ ಕೂಡ ಅವರ ಬದಲಾಗ್ತಿರುವ ಭಾರತ ಅದನ್ನ ಒಪ್ಕೊಳ್ಬೇಕು ಅಂತ ಹೇಳಿ ಅನ್ಸಿರೋದು ನಾನು
ಅಭಿನಂದಿಸ್ತೇನೆ, ಸ್ವಾಗತಿಸ್ತೇನೆ. ರಾಜ್ಯದ ಸಚಿವರು ಸುಧಾಕರ್ ಮತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಒಬ್ಬ ಕಾಂಗ್ರೆಸ್ ಎಂಪಿ, ಸೊ ಬಿಜೆಪಿ ಅವರು ರಾಮ ಮಂದಿರನ ರಾಜಕೀಯಕ್ಕೆ ಮಾಡ್ತಾ ಇದ್ದಾರೆ, ಪುಲ್ವಾಮಾ ಮಾಡಿದ್ರು, ಈ ಸರಿ ರಾಮ ಎಲೆಕ್ಷನ್ ಬರ್ತಾ ಇದೆ, ಹಾಗಾಗಿ ಈ ರಾಮ ಮಂದಿರ ಇಶ್ಯೂ ತಂದಿದ್ದಾರೆ ಮತ್ತೆ ಅಂತ ಹೇಳಿ ರಾಜಕೀಯ ಮಾಡ್ತಾರೆ. ರಾಮ ನಮ್ಮ ವಿಷಯದಲ್ಲಿ ರಾಜಕಾರಣ ಮಾಡಿದ್ದು ಭಾಜಪ ಅಲ್ಲ, ರಾಮನ್ ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಕೊಟ್ಟಿದ್ದು ಅವರದೇ ಪಕ್ಷದ ಕಪಿಲ್ ಸಿಬಾಲ್ ಅವರು. ರಾಮ ಮಂದಿರದ ನಿರ್ಮಾಣದ ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿದ್ದು ಮತ್ತು ಆಗಾಗ ಸಮಯ ಸಿಕ್ಕಿದಾಗೆಲ್ಲ ರಾಮ ಮಂದಿರದ ಹೋರಾಟವನ್ನ ಕುಹಕದಿಂದ ಟೀಕೆ ಮಾಡಿದ್ದು ಕಾಂಗ್ರೆಸ್ನವರು. ಬಹುಶಃ ರಾಮನ್ ಬಗ್ಗೆ ನಿಮ್ಗೆ ಯಾಕೆ ಇಷ್ಟು ವಿರೋಧ, ಇಷ್ಟು ದ್ವೇಷ ನನಗೆ ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ. ರಾಮ ಎಲ್ರಿಗೂ ಸೇರಿದವನು. ರಾಮನನ್ನು ಯಾರು ಆರಾಧಿಸ್ತಾರೋ ರಾಮ ಅವರನ್ನು ಒಪ್ಕೊಳ್ತಾನೆ, ಅಪ್ಕೊಳ್ತಾನೆ. ನೀವು ದೂರ ಇಟ್ಟರೆ ನಿಮ್ದು ರಾವಣ ಸಂಸ್ಕೃತಿ ಆಗತ್ತೆ. ರಾಮನನ್ನು ದೂರ ಇಡೋದು ರಾವಣ ಸಂಸ್ಕೃತಿ, ನಿಮ್ದು ರಾವಣ ಸಂಸ್ಕೃತಿ ಆಗತ್ತೆ. ರಾಮನ ವಿಷಯದಲ್ಲಿ ನಾವು ರಾಜಕಾರಣ ಮಾಡಕ್ ಬಯಸೋದಿಲ್ಲ, ನೀವು ರಾಜಕಾರಣ ಮಾಡಬೇಡಿ. ಪ್ರಭು ಗೌಡ ಬಿರಾದಾರು ಮತ್ತೆ ಆರ್ಎಫ್ ವಿನಯ್ ವಿನಯ್ ಅಂತ ಹೇಳ್ಬಿಟ್ಟು ಇವರಿಬ್ರು ಕೂಡ ಸಸ್ಪೆಂಡ್ ಆಗಿದ್ದಾರೆ 22ನೇ ತಾರೀಕು. ಈಗ ಅವರಿಂದನೇ ಅರೆಸ್ಟ್ ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ಅರಣ್ಯ ಇಲಾಖೆನವರು ಈಗ ಈ ರೀತಿ ಅನುಮಾನದ ನಡೆ ಯಾಕೆ ಅಂತ ಅಂದ್ರೆ, ಈಗ ಅಮಾನತಾದವ್ರ ಕಡೆಯಿಂದನೇ ಅವರನ್ನ ಬಂಧಿಸುವಂತದ್ದು, ವಿಚಾರಣೆ ನಡೆಸುವಂತದ್ದು ಅವಕಾಶ ಇದೆಯಾ ಅರಣ್ಯ ಇಲಾಖೆಯಲ್ಲಿ? ಒಂದು, ನನಗೆ ಇದರ ಸಮಗ್ರ ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ಒಂದಷ್ಟು ನೋಡಿರೋದು ಹೊರತುಪಡಿಸಿದ್ರೆ ನನಗೆ ಹೆಚ್ಚಿನ ಮಾಹಿತಿ ಅದರ ಬಗ್ಗೆ ಸಂಬಂಧಪಟ್ಟಂತೆ ಇಲ್ಲ. ಏನೇ ಆಗಲಿ ಪೂರ್ವಾಗ್ರಹ ಪೀಡಿತವಾಗಿ ಸರ್ಕಾರ ವರ್ತಿಸಬಾರದು. ಸಂಸದರ ಸಹೋದರ ಅಂತ ಪೂರ್ವಾಗ್ರಹ ಪೀಡಿತವಾಗಿ ವರ್ತಿಸಬಾರದು. ನ್ಯಾಯಯುತವಾಗಿ ತನಿಖೆ ನಡೆಸಿ, ಯಾರ ಮೇಲೂ ಯಾರಿಗೂ ಅನ್ಯಾಯ ಆಗಬಾರದು, ಸತ್ಯ ಹೊರಗೆ ಬರಬೇಕು ಅಂತ ಅಷ್ಟೇ ನಾವು ಬಯಸ್ತೇವೆ. ಅಲ್ಲ, ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಯಾರಿಗೂ ತೊಂದರೆ ಆಗಬಾರದು. ಯಾರು ಕಾನೂನು ಬಿಟ್ಟು ವರ್ತಿಸಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಪ್ರತಾಪ್ ಸಿಂಹ ಅವರ ಮೇಲೆ ರಾಜಕೀಯ ದ್ವೇಷ ತೀರಿಸಿಕೊಳ್ಳೋದಕ್ಕೆ ಅವರ ತಮ್ಮನ್ನ ಬಲಿಪಶುವಾಗಿ ಮಾಡಬಾರದು. ನ್ಯಾಯಯುತವಾಗಿ ತನಿಖೆ ನಡೆಯಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.